ಮಂಡಕ್ಕಿ ಒಗ್ಗರಣೆ, ಮಿರ್ಚಿ ಮಂಡಕ್ಕಿ ಚುರುಮುರಿ ಅಂದಾಕ್ಷಣ ಬಾಯಲ್ಲಿ ನೀರೂರುತ್ತೆ. ಶುದ್ಧ ದೇಸಿ ಖಾದ್ಯವಾದ ಮಂಡಕ್ಕಿ ಹಳ್ಳಿಯ ಹೋಟೆಲ್ಗಳಿಂದ ಹಿಡಿದು ಮೆಟ್ರೋ ಸಿಟಿಯ ಮಾಲ್ಗಳವರೆಗೂ ಇದರ ರುಚಿ ತಿಳಿದಿದೆ. ಅಕ್ಕಿ ಮತ್ತು ಉಪ್ಪಿನಿಂದ ತಯಾರಿಸು ಈ ಸಪ್ಪೆ ಮಂಡಕ್ಕಿಗೆ ಎಲ್ಲಿಲ್ಲದ ಬೇಡಿಕೆ. ಇಂತಹ ಮಂಡಕ್ಕಿ ಉತ್ಪಾದನೆಗೆ ಕೈಹಾಕಿ ಬಾಳಲ್ಲಿ ರುಚಿ ಕಂಡವರ ಕಥೆಯಿದು. ಸೈಕಲ್ನಲ್ಲಿ ಮಂಡಕ್ಕಿ ಮಾರುತ್ತಿದ್ದವರು ಮಂಡಕ್ಕಿಯನ್ನು ಉತ್ಪಾದಿಸುವ ಉದ್ಯಮಿಗಳಾದ್ರು. ಇಲ್ಲಿ ತಯಾರಾಗೋ ಮಂಡಕ್ಕಿಗೆ ಎಲ್ಲಿಲ್ಲದ ಬೇಡಿಕೆ. ಕೂಡಿ ಬಾಳಿದರೆ ಸ್ವರ್ಗ ಎನ್ನುವುದನ್ನ ಶ್ರಮದಲ್ಲಿ ಕಂಡವರು. ಐವರು ಸಹೋದರರು ಕಟ್ಟಿ ಬೆಳೆಸಿದ ಸಂಸ್ಥೆಯೇ ಕೊಪ್ಪಳ ಜಿಲ್ಲೆ ಚಿಲವಾಡಗಿ ಗ್ರಾಮದ ಈ ಮಂಡಕ್ಕಿ ಉದ್ಯಮ. ನಮ್ದು ಪ್ರಾಪರ್ ಕುಕ್ನೂರು. ನಾವು ಸುಮಾರು ಇಲ್ಲಿ ಕೊಪ್ಪಳಕ್ಕೆ ಈ ಉದ್ಯೋಗ ಮಾಡಲಿಕ್ಕೆ ಬಂದು ಸುಮಾರು 35 ವರ್ಷಗಳಾಗಿದೆ. ಮೊದಲು ಏನೈತೆ, ನಾವು ಅಲ್ಲಿ ನಾವು ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪನವರು ಅಲ್ಲಿ ಉದ್ಯೋಗ ಮಾಡ್ತಾಯಿದ್ರು. ಅದು ಕೆಲವು ಅಲ್ಲಿ ಕೈಮಗ್ಗ ಸೀರೆಯನ್ನು ವ್ಯಾಪಾರ ಮಾಡ್ತಾಯಿದ್ವಿ ಮತ್ತು ಶೇಂಗಾ ವ್ಯಾಪಾರ ಮಾಡ್ತಾಯಿದ್ವಿ. ಹೀಗಾಗಿ ಒಳ್ಳೆಯ ಒಂದು ನಮ್ಮದು ಫ್ಯಾಮಿಲಿ ಇತ್ತು. ಹೀಗಾಗಿ ನಾವು ಒಂದು ವ್ಯಾಪಾರವನ್ನು ಯಾವುದಾದ್ರೂ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಪ್ರಥಮವಾಗಿ ನಮ್ಮ ದೊಡ್ಡಪ್ಪನವರು ನಮ್ಮ ಇಲ್ಲಿ ಕೊಪ್ಪಳಕ್ಕೆ ಬಂದು ಮಂಡಕ್ಕಿ ಬಟ್ಟೆಯನ್ನು ಪ್ರಾರಂಭ ಮಾಡಿದರು. ದಾವಣಗೆರೆ ಜಿಲ್ಲೆಯನ್ನ ಬಿಟ್ಟರೆ ಕೊಪ್ಪಳ ಮಂಡಕ್ಕಿ ಉತ್ಪಾದನೆಗೆ ಹೆಸರುವಾಸಿ. ಆದರೆ ಕೊಪ್ಪಳದಲ್ಲಿ ತಯಾರಾಗೋ ಈ ಮಂಡಕ್ಕಿಗೆ ಆಧುನಿಕತೆಯ ಸ್ಪರ್ಶವಿದೆ. ಕೊಪ್ಪಳ ಜಿಲ್ಲೆಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಚಿಲವಾಡಗಿ ಗ್ರಾಮದ ಮಂಡಕ್ಕಿ ಉತ್ಪಾದನಾ ಘಟಕ ಬೃಹತ್ ಕೈಗಾರಿಕೆಯಾಗಿ ಬೆಳೆದು ನಿಂತಿದೆ. ಶಹಾಬುದ್ದೀನ್ ಮತ್ತು ಇವರ 4 ಜನ ಸಹೋದರರು ಮಂಡಕ್ಕಿ ವ್ಯಾಪಾರ ಮತ್ತು ಉತ್ಪಾದನೆಗೆ ಕ್ಷೇತ್ರದ ಬೃಹತ್ ಉದ್ಯಮಿಗಳು. ಈ 5 ಜನ ಸಹೋದರರಲ್ಲಿ ಕೆಲವರು ಮಂಡಕ್ಕಿಯ ಉತ್ಪಾದನೆಯನ್ನ ಮಾಡಿದ್ರೆ ಇನ್ನು ಕೆಲವರು ಮಾರಾಟವನ್ನ ನೋಡಿಕೊಳ್ತಾರೆ. ಹೀಗೆ ಸಹೋದರರ ಸಹಭಾಗಿತ್ವದ ಮೂಲಕ ಬೆಳೆದು ನಿಂತ ಸಂಸ್ಥೆ ಕೊಪ್ಪಳ ಜಿಲ್ಲೆ ಚಿಲವಾಡಗಿ ಗ್ರಾಮದ ಈ ಮಂಡಕ್ಕಿ ಉದ್ಯಮ. ಜನ ಸಹೋದರರ ಪೈಕಿ ಶಹಾಬುದ್ದೀನ್ ಹಿರಿಯರು. ಈ 5 ಜನ ಸಹೋದರರು ಮೂಲತಃ ಕೊಪ್ಪಳ ಜಿಲ್ಲೆಯ ಕುಗುನೂರಿನವರು. 1978 ಸುಮಾರಿಗೆ ಮಂಡಕ್ಕಿ ವ್ಯಾಪಾರಕ್ಕಾಗಿ ಕೊಪ್ಪಳಕ್ಕೆ ಬರ್ತಾರೆ. ಹಿರಿಯ ಸಹೋದರ ಶಹಾಬುದ್ದೀನ್ ತನ್ನ ದೊಡ್ಡಪ್ಪನ ಜೊತೆ ಸೈಕಲ್ ಮೇಲೆ ಮಂಡಕ್ಕಿ ಹೇರಿಕೊಂಡು ಮನೆ, ಅಂಗಡಿ ಮತ್ತು ಹೋಟೆಲ್ಗಳಿಗೆ ಹೋಗಿ ಮಾರಾಟ ಮಾಡ್ತಿದ್ರು. ಮಣ್ಣರು 1978 ಈ ಮಂಡಕ್ಕಿ ಬಿಸ್ನೆಸ್ ಮಾಡ್ಬೇಕಂತೇಳಿ, ನಮ್ಮದು ಪ್ರಾಪರ್ ಕುಕ್ನೂರು, ಕುಕ್ನೂರಿಂದ ಇಲ್ಲಿ ಕೊಪ್ಪಳಕ್ಕೆ ಬರ್ತೀವಿ. ನಮ್ಮ ಅಣ್ಣರು ಬರ್ತಾರೆ ಫಸ್ಟ್, ಅವರು ಸಣ್ಣ ಪ್ರಮಾಣದಾಗ ಅವಾಗ ಕೈ ಬಟ್ಟಿಲಿ ಮಂಡಕ್ಕಿ ತೊಗೊಂಡು ಹೊರಗಡೆ ಸೇಲ್ ಮಾಡ್ತಾಯಿರ್ತಾರೆ. ಅದು ಬರ್ತಾ ಬರ್ತಾ ಮತ್ತೆ ದಾವಣಗೆರೆದೂ ಮಂಡಕ್ಕಿ ತೊಗೊಂಡ್ಬಂದು ಸೇಲ್ ಮಾಡ್ತೀವಿ ನಾವು ಹೊರಗಡೆ. ನಮ್ಗೆ ನಾವೇ ಸ್ವಂತ ಮಾಡ್ಬೇಕಂತೇಳಿ ಫ್ಯಾಕ್ಟ್ರಿ 2005 ಫ್ಯಾಕ್ಟ್ರಿ ಮಾಡ್ತೀವಿ ನಾವು. ಇದನ್ನು ಆವಾಗಲಿಂದ ಈಗ ಇಲ್ಲಿವರೆಗೂ ಮಾಡ್ತಾ ಬರ್ತಾ ಇದ್ದೀವಿ.
ಮತ್ತು ದಾವಣಗೆರೆಯ ಕೈಪಟ್ಟಿಗಳಲ್ಲಿ ತಯಾರಾಗುತ್ತಿರುವ ಮಂಡಕ್ಕಿಯನ್ನ ಖರೀದಿಸಿ ಊರೂರು ಸುತ್ತಾಡಿ ಮಾರಿದ ಅನುಭವ ಶಹಾಬುದ್ದೀನ್ ಅವರಿಗಿದೆ. ಕೆಜಿ ಲೆಕ್ಕದಲ್ಲಿ ಮಂಡಕ್ಕಿ ಮಾರುತ್ತಿದ್ದವರಿಗೆ ಲಾರಿ ಲೋಡ್ಗಳ ಲೆಕ್ಕದಲ್ಲಿ ಮಂಡಕ್ಕಿ ಮಾರಾಟ ಮಾಡುವುದಕ್ಕೆ ಪ್ರಾರಂಭಿಸಿದರು. ಮಂಡಕ್ಕಿಗೆ ಬೇಡಿಕೆ ಹೆಚ್ಚಾಗಿತ್ತು. ಆದರೆ ಕೈಪಟ್ಟಿಗಳಲ್ಲಿ ತಯಾರಾಗುತ್ತಿದ್ದ ಮಂಡಕ್ಕಿ ಇವರ ಬೇಡಿಕೆಯನ್ನ ಪೂರೈಸಲಾಗುತ್ತಿರಲಿಲ್ಲ. ಮಳೆಗಾಲದಲ್ಲಿ ಮಂಡಕ್ಕಿ ಉತ್ಪಾದನೆ ಕಡಿಮೆಯಾಗುತ್ತಿತ್ತು. ಆದರೆ ಮಂಡಕ್ಕಿಗೆ ಇದ್ದ ಬೇಡಿಕೆ ಎಂದಿಗೂ ಕಡಿಮೆಯಾಗುತ್ತಿರಲಿಲ್ಲ. ಕೊಪ್ಪಳದಾಗಿಂದನೂ ತಯಾರು ಮಾಡ್ತಾಯಿದ್ವಿ ಮಂಡಕ್ಕಿ ಕೈಬಿಟ್ಟರು. ದಾವಣಗೆರೆಯಿಂದಾಗೂ ಮಂಡಕ್ಕಿ ತಯಾರು ಮಾಡ್ತಾಯಿದ್ರು ಸರ್. ಅಲ್ಲಿ ಆ ಟೈಮ್ನಲ್ಲಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಮಂಡಕ್ಕಿ ಸೇಲ್ ಮಾಡಲಿಕ್ಕೆ ಹೋದಾಗ ನಮ್ಮ ಮಂಡಕ್ಕಿ ಆಗಿರೋದ್ರಿಂದ ನಾವು ಸ್ವಂತ ಮಂಡಕ್ಕಿನ ಮಿಷನಲ್ಲಿ ಮಾಡಬೇಕಂತಂದೇಳಿ ನಮ್ಮ ಅಣ್ಣರ ತಲೆಯಲ್ಲಿ ಬಂತು ಸರ್. ಅದು ಬಂದಾಗ ನಾವು ಮೊದಲ ಈಗ 2005ನಲ್ಲಿ ಮೊದಲು ಹಳೆಯ ನೋಟ್ ಮಾಡಿದ್ದೀವಿ ಸರ್. ಮೊದಲು ಅದು ಮೆನ್ಯುವಲ್ ಇತ್ತು ಸರ್. ಅದು ಅದರಲ್ಲಿ ಮತ್ತೆ ಸುಧಾರಿತವಾಗಿ ಮತ್ತೆ 2011ರಲ್ಲಿ ಮತ್ತೆ ಇನ್ನೊಂದು ಯೂನಿಟ್ ಮಾಡಿದ್ವಿ ಸರ್. ನಾವು ಅದಂದರೆ ಮಿಷನ್ನಲ್ಲೇ ಮಾಡ್ಕೊಂತ ಬರ್ತಾಯಿದ್ವಿ ಸರ್. ನಾವು ಮಂಡಕ್ಕಿ ಉತ್ಪಾದನೆಯ ಅಗತ್ಯತೆ ಕಂಡ ಶಹಾಬುದ್ದೀನ್ ಮಂಡಕ್ಕಿ ಉತ್ಪಾದನೆಯತ್ತ ಗಮನ ಹರಿಸಿದ್ರು. ಮಂಡಕ್ಕಿಯನ್ನು ಮಾರುತ್ತಿದ್ದವರು 2005ರಲ್ಲಿ ಸಹೋದರರ ಜೊತೆ ಸೇರಿ ಸ್ವಂತ ಉದ್ಯಮ ಪ್ರಾರಂಭಿಸಿದ್ರು. ಮೊದಲು ಕೈಪಟ್ಟಿಯಿಂದ ಆರಂಭವಾದ ಈ ಉದ್ಯಮ 2011ರಲ್ಲಿ ಯಾಂತ್ರಿಕ ರೂಪ ಕೊಟ್ಟರು. ಕೈಪಟ್ಟಿಗೆ ಸೀಮಿತವಾಗಿದ್ದದ್ದು ಕಾರ್ಖಾನೆ ಮಟ್ಟಕ್ಕೆ ಬೆಳೆದು ನಿಲ್ಲುವಂತೆ ಸಹೋದರರು ಅದನ್ನ ಬೆಳೆಸಿದ್ರು. ಸುಮಾರು 1.5 ಕೋಟಿ ಬಂಡವಾಳವನ್ನ ಹೂಡಿ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳನ್ನ ಅಳವಡಿಸಿದ್ರಿಂದ ಉತ್ಪಾದನೆಯ ಮಟ್ಟವನ್ನ ಹೆಚ್ಚಿಸಿದರು. ಹರಿಹರದಲ್ಲಿ ಒಂದು ರೋಸ್ಟರ್ ಮುಖಾಂತರ ಮಂಡಕ್ಕಿ ತಯಾರು ಮಾಡ್ತಕ್ಕಂಥ ಇದನ್ನು ಒಂದು ಯೂನಿಟ್ ಪ್ರಾರಂಭವಾಯಿತು ಸಣ್ಣದು. ಆ ಸಣ್ಣ ಯೂನಿಟ್ ಪ್ರಾರಂಭವಾದಾಗ ನಾವು ಕೂಡ ಏನೈತೆ ನಮ್ಮ ಸ್ವಂತ ಇದರ ಮೇಲೆ ನಾವು ಒಂದು ಉತ್ಪನ್ನ ಮಾಡಿದರೆ ನಾವು ಎಲ್ಲ ಗಿರಾಕಿಗಳಿಗೂ ನಾವು ಸರಿಯಾದಂಥ ವ್ಯಾಪಾರ ಮಾಡುವ ಉದ್ದೇಶವನ್ನು ನಾವು ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದ್ವಿ ಅದೇ ರೀತಿ ಏನೈತೆ ನಾವೊಂದು ಚಿಕ್ಕದಾದಂಥ ಯೂನಿಟನ್ನು ಪ್ರಾರಂಭ ಮಾಡಿದ್ವಿ. ಉದ್ಯಮಿಗಳು ವಾರ್ಷಿಕ ಕೋಟ್ಯಾಂತರ ರೂಪಾಯಿಗೂ ಅಧಿಕ ವಹಿವಾಟು ನಡೆಸ್ತಾ ಇದ್ದಾರೆ. ಜನತಾ ಇಂಡಸ್ಟ್ರೀಸ್ನ ಮಂಡಕ್ಕಿ ಘಟಕದಲ್ಲಿ ಪ್ರತಿನಿತ್ಯ 5 ಟನ್ ಮಂಡಕ್ಕಿಯನ್ನ ಉತ್ಪಾದನೆ ಮಾಡ್ತಾರೆ. ಪ್ರತಿ ಕೆಜಿಗೆ 40 ರೂಪಾಯಿಯಂತೆ ಮಾರಾಟ ಮಾಡ್ತಾರೆ. 100 ಜನರಿಗೆ ಕೆಲಸ ಕೊಟ್ಟಿರುವ ಜೊತೆಗೆ ಲಾಭದಾಯಕವಾಗಿದೆ ಈ ಮಂಡಕ್ಕಿ ಉದ್ಯಮ. ಹಾಗಾಗಿ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಉತ್ತಮ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ ಶಹಾಬುದ್ದೀನ್ ಸಹೋದರರು. ಜಿಲ್ಲೆ ಚಿಲವಾಡಗಿ ಗ್ರಾಮದ ಜನತಾ ಮಂಡಕ್ಕಿ ಇಂಡಸ್ಟ್ರೀಸ್ ಮಂಡಕ್ಕಿ ಉತ್ಪಾದನಾ ಘಟಕದಲ್ಲಿ 30ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡುತ್ತಿದ್ದಾರೆ. ಪ್ಯಾಡಿ ಕ್ಲೀನರ್, ರೋಸ್ಟರ್, ಕ್ಲೀನಿಂಗ್, ಪ್ಯಾಕಿಂಗ್ ವಿಭಾಗಗಳಲ್ಲಿ ಸೇರಿದಂತೆ ಮೇಲ್ವಿಚಾರಕರು ಕೂಡ ಇಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ಕಾರ್ಮಿಕನಿಗೆ ದಿನಕ್ಕೆ 200 ರೂಪಾಯಿಯಂತೆ ವೇತನ ನೀಡುತ್ತಾರೆ. ಮಾತ್ರವಲ್ಲದೆ ಕಾರ್ಮಿಕರಿಗಾಗಿ ಉತ್ಪಾದನಾ ಘಟಕದ ಹತ್ತಿರವೇ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಾವು ಕೊಪ್ಪಳ ನಿವಾಸಿಯಾಗಿದ್ದು ಈ ಮಂಡಾಪಟ್ಟಿ ತಯಾರ ಘಟಕದಲ್ಲಿ ಸೂಪರ್ವೈಸರ್ ಕೆಲಸ ಆಗಿ ಮಾಡ್ತಾ ಇದ್ದೇವೆ. ಸುಮಾರು 1 ವರ್ಷದಿಂದ ಬೆಳಗ್ಗೆ 5 ಗಂಟೆಯಿಂದ ಸುಮಾರು 8:30 ಸಾಯಂಕಾಲ 5:30 6 ಸುಮಾರು ನಾವು ಕೆಲಸ ಮಾಡ್ತೇವೆ. ಮತ್ತು ಉಳಿದ ಕಾರ್ಮಿಕರು ಸಹ ಇಲ್ಲೇ ಅವರಿಗೆ ಸ್ವತಃ ನಮ್ಮ ಮಾಲಕರು
ವಸತಿ ನಿಲಯಗಳನ್ನು ಮಾಡಿಕೊಟ್ಟಿದ್ದಾರೆ। जिले चिलवाड़गी ग्राम जनता इंडस्ट्रियल तैयार मंडक्की भत्त गंगावती दावणगेरे हानगल सिंधनूरुगळल्ली नेरवागी रैतरिंद भत्त खरीदिसी तर्तारे। रैतरिंद नेरवागी उत्पादना घटक के बरुव भत्त यंत्रद सहायदिंद हलवु हंतगळल्ली मार्पाडागी मंडक्कियागी होरबरुत्ते। ಭತ್ತವನ್ನ ಪ್ಯಾಡಿ ಕ್ಲೀನರ್ ಸಹಾಯದಿಂದ ಸಿಪ್ಪೆಯನ್ನ ಬೇರ್ಪಡಿಸಿ ನಂತರ ಸ್ವಚ್ಛಗೊಂಡ ಅಕ್ಕಿಯನ್ನ ಕುದಿಸಿದ ನೀರಿನಲ್ಲಿ ಹಾಕಲಾಗುತ್ತೆ। ಹಬೆಯಿಂದ ಬೇಯಿಸಿದ ನಂತರ ಅಕ್ಕಿಯನ್ನು ಒಣಗಿಸಿ ಉಪ್ಪು ನೀರಿನಲ್ಲಿ ನೆನೆಸುತ್ತಾರೆ। ಉಪ್ಪು ನೀರಿನಲ್ಲಿ ನೆನೆದಂತಹ ಅಕ್ಕಿಯನ್ನ ರೋಸ್ಟರ್ನಲ್ಲಿ ಹಾಕಿ ಸಮುದ್ರದ ಮರಳಿನಿಂದ ಹುರಿದಾಗ ಮಂಡಕ್ಕಿಯಾಗುತ್ತೆ। ನಂತರ ಮರಳಿನ ಕಣಗಳಿಂದ ಮಂಡಕ್ಕಿಯನ್ನ ಸ್ವಚ್ಛ ಮಾಡಿ ಚೀಲಕ್ಕೆ ತುಂಬಿ ಮಾರಾಟ ಮಾಡುತ್ತಾರೆ। ಮಂಡಕ್ಕಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಕುಷ್ಟಗಿ ಕಲ್ಬುರ್ಗಿ ಮತ್ತಿತರ ಊರುಗಳಿಗೆ ಪೂರೈಕೆಯಾಗುತ್ತೆ। ಕೆಲವು ವ್ಯಾಪಾರಿಗಳು ಉತ್ಪಾದನಾ ಸ್ಥಳದಲ್ಲೇ ಮಂಡಕ್ಕಿಯನ್ನ ಖರೀದಿಸುತ್ತಾರೆ। ಈ ಮಂಡಕ್ಕಿ ಹೋಟೆಲ್ ದಿನಸಿ ಅಂಗಡಿ ಮತ್ತು ಮನೆಗಳಿಗೆ ಹೆಚ್ಚು ಪೂರೈಕೆಯಾಗುತ್ತೆ। ಇಲ್ಲಿ ತಯಾರಾದ ಗರಿಗರಿ ಮಂಡಕ್ಕಿ ಚುರುಮುರಿ ಒಗ್ಗರಣೆ ಮಿರ್ಚಿ ಮಂಡಕ್ಕಿ ಮುಂತಾದ ಖಾದ್ಯಗಳಿಗೆ ಸಾಕಷ್ಟು ಪ್ರಸಿದ್ಧಿಯಾಗಿದೆ। ಕಡಿಮೆ ಬಂಡವಾಳದಲ್ಲಿ ವ್ಯಾಪಾರ ವ್ಯವಹಾರ ಉತ್ಪಾದನೆ ಮಟ್ಟಕ್ಕೆ ಬಂದು ನಿಂತಿರುವ ಶಹಾಬುದ್ದೀನ್ ಮತ್ತು ಸಹೋದರರ ಸಾಧನೆ ಅಪಾರ। ಸಾಕಷ್ಟು ಜನಸಂಪನ್ಮೂಲವನ್ನು ಹೊಂದಿರುವ ಭಾರತಕ್ಕೆ ಶಹಾಬುದ್ದೀನ್ ಮತ್ತು ಸಹೋದರರ ಕೈಗಾರಿಕಾ ನೀತಿ ಮಾದರಿಯಾಗಿದೆ।